ಶ್ರೀ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕಿನ 2014-2019 ಸಾಲಿನ ಆಡಳಿತ ಮಂಡಳಿಯ 12 ನಿರ್ದೇಶಕರ ಸ್ಥಾನಗಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಎಲ್ಲ 12 ಸ್ಥಾನಗಳಲ್ಲಿ ಬ್ಯಾಂಕಿನ ನಿಕಟಪೂರ್ವ ಅಧ್ಯಕ್ಷರಾದ ಪ್ರತಿಧ್ವನಿ ಪ್ರಸಾದ್, ನಿಕಟಪೂರ್ವ ಉಪಾಧ್ಯಕ್ಷರಾದ ಡಿ ಬಸವರಾಜು ಬಸಪ್ಪ ನೇತೃತ್ವದ ಬಣ ಭರ್ಜರಿ ಗೆಲುವು ಸಾಧಿಸಿತು. ಬ್ಯಾಂಕಿನಲ್ಲಿ ಒಟ್ಟು 2210 ಮತದಾರರಿದ್ದು ಈ ಪೈಕಿ 1670 ಮಂದಿ ಮತದಾನ ಮಾಡಿದ್ರು. ಸಾಮಾನ್ಯ ಕ್ಷೇತ್ರದಿಂದ 7, ಹಿಂದುಳಿದ ವರ್ಗ ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ ತಲಾ 1, ಮಹಿಳಾ ಮೀಸಲಾತಿ 2 ಮತ್ತು ಪರಿಶಿಷ್ಟ ಪಂಗಡದ 1 ಸೇರಿದಂತೆ ಒಟ್ಟು 12 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಅಲ್ಲದೆ ಪರಿಶಿಷ್ಟ ಜಾತಿಗೆ ಮೀಸಲಿದ್ದ 1 ನಿರ್ದೇಶಕ ಸ್ಥಾನಕ್ಕೆ ಎಚ್ ವಾಸು ಅವಿರೋಧವಾಗಿ ಆಯ್ಕೆಯಾಗಿದ್ರು. ಸಿದ್ದಪ್ಪನವರ ನೇತೃತ್ವದ ಏನು ತಂಡ ಇತ್ತು, ಆ ತಂಡದ 12 ಜನ ಅಭ್ಯರ್ಥಿಗಳಿಗೆ ಅಭೂತಪೂರ್ವವಾದ ಯಶಸ್ಸನ್ನು ತಂದುಕೊಡಲು ಸಹಕರಿಸಿದ, ಇಲ್ಲಿ ನೆರೆದಿರುವ ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಇದ್ದೇನೆ. ತಮ್ಮೆಲ್ಲರ ನಿರಂತರ ಸಹಕಾರ ಜರುತ್ತೆ ಇರಲಿ ನಮ್ಮ ಮೇಲೆ ಹಾಗೂ ಈ ಒಂದು ಚುನಾವಣೆಗೆ ಪ್ರತಿ ಕ್ಷಣದಲ್ಲೂ ಸಹಕರಿಸಿ ತಮ್ಮ ಕರ್ತವ್ಯವನ್ನು ಯಶಸ್ವಿಯಾಗಿ ಮಾಡಿದ ಚುನಾವಣಾ ಅಧಿಕಾರಿಗಳಿಗೂ ಹಾಗೂ ಇಲ್ಲಿಯ ತನಕ ಯಾವುದೇ ರೀತಿಯ ಅಹಿತಕರವಾದ ಗಲಾಟೆಯಾಗಲು ಆಸ್ಪದ ನೀಡಿದ ಎಲ್ಲ ಪೊಲೀಸ್ ಇಲಾಖೆಯವರಿಗೂ, ಮಾಧ್ಯಮದವರಿಗೂ, ಕೆಆರ್ ಬ್ಯಾಂಕಿನ ಎಲ್ಲ ನೌಕಾವರ್ಗದವರಿಗೂ ಸಹ ತುಂಬುಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಜಿತಗೊಂಡಂತಹ ಅಭ್ಯರ್ಥಿಗಳಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಅವ್ರಿಗೂ ಸಹ ನಾನು ಇಲ್ಲಿ ಗೌರವಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೇನೆ. ನಮಸ್ಕರಿಸ್ತಾ, ಈ ದಿನ ನಾವೇನು ಸಿದ್ದಪ್ಪನವರ ನೇತೃತ್ವದಲ್ಲಿ ಪ್ರತಿಧ್ವನಿ ಪ್ರಸಾದ್ ನಾನು ನಮ್ಮ ತಂಡ 12 ಜೈಬೇರಿ ಬರ್ಸಿದ್ವಿ. ನಿಮ್ಗೆಲ್ರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಹಿರಿಯ ಸಹಕಾರಿ ಬಂಧುಗಳೇ, ನಮಗೆ 12 ಅಭೂತವಾಗಿ ಗೆಲ್ಸಿದ್ದೀನಿ, ತಮಗೆ ತುಂಬ ಕೃತಜ್ಞತೆಗಳು ಅರ್ಪಿಸ್ತೇನೆ. ನಿನ್ನೆ ನಡೆದ ಮೈಸೂರಿನ ಪ್ರತಿಷ್ಠಿತ ಶ್ರೀ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಅಧ್ಯಕ್ಷನಾದ ನಾನು ಹಾಗೂ ಉಪಾಧ್ಯಕ್ಷರಾದ ಬಸವರಾಜ್ ಬಸಪ್ಪ ಮತ್ತು ಹಿರಿಯ ಸಹಕಾರಿ ಧುರೀಣರು, ನಮ್ಮ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ನಮ್ಮ ಸಿದ್ದಪ್ಪ ನೇತೃತ್ವದ ಬಣ 12 ಸ್ಥಾನಗಳಿಗೆ ಸ್ಪರ್ಧೆ ಮಾಡಿ 12 ಸಹ ನಾವು ಗೆದ್ದು ಇತಿಹಾಸವನ್ನು ಬರೆದಿದ್ದೇವೆ. ಈ ಒಂದು ಐತಿಹಾಸಿಕ ಗೆಲುವಿಗೆ ಮತ ನೀಡಿ ಆಶೀರ್ವದಿಸಿದ ಎಲ್ಲ ಬ್ಯಾಂಕಿನ ಗೌರವಾನ್ವಿತ ಸದಸ್ಯರುಗಳಿಗೆ ತುಂಬು ಹೃದಯ ಧನ್ಯವಾದಗಳನ್ನ ನಮ್ಮ ತಂಡದ ಎಲ್ಲ ಗೆಲುವಿನಲ್ಲಿ ಪಾತ್ರರಾಗಿರುವ ಅಭ್ಯರ್ಥಿಗಳ ಜೊತೆಗೂಡಿ ಬ್ಯಾಂಕಿನ ಸದಸ್ಯರುಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. 9,000 ಚಿಲ್ಲರೆ ಜನ ಶೇರ್ ಸದಸ್ಯರಿದ್ದಾರೆ. ಇದರಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಮತದಾನ ಮಾಡೋದಕ್ಕೆ ಅರ್ಹ ಆಗಿದ್ದವರು 2,210 ಜನ. ಅಷ್ಟು ಜನದಲ್ಲಿ 1,710 ಜನ ಬಂದು ನಮ್ಮ ಬ್ಯಾಂಕಿಗೆ ಈ ಬಾರಿ ಚುನಾವಣೆಯಲ್ಲಿ ಭಾಗವಹಿಸಿ ಮತ ನೀಡಿ ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಬ್ಯಾಂಕಲ್ಲಿ ಮನೆ ಮೇಲೆ ಸಾಲ, ಚಿನ್ನದ ಮೇಲೆ ಸಾಲ, ನಿವೇಶನ ತಗೊಳ್ಳೋದಕ್ಕೆ ಸಾಲ, ಮನೆ ಕಟ್ಟುವುದಕ್ಕೆ ಸಾಲ, ಮತ್ತು ಜಾಯಿಂಟ್ ಲೋನ್ ಅಂತ ಕೊಡ್ತೀವಿ, ಪರ್ಸನಲ್ ಲೋನ್ ಕೊಡ್ತೀವಿ ಸರ್ಕಾರಿ ಅಧಿಕಾರಿಗಳಿಗೆ. ಜೊತೆಗೆ ನಮ್ಮ ಬ್ಯಾಂಕಲ್ಲಿ ನಮ್ಮ ವೈಯಕ್ತಿಕ ಬಂಡವಾಳ 70 ಕೋಟಿ ಇದೆ. ಟ್ರಾನ್ಸಾಕ್ಷನ್ ತುಂಬ ಚೆನ್ನಾಗಿದೆ. ಈ ಬಾರಿ ಒಂದು 58 ಲಕ್ಷಗಳ ಅಷ್ಟು ಲಾಭ ಬಂದು 10% ಡಿವಿಡೆಂಡನ್ನು ನಾವು ಈ ಬಾರಿ ಕೊಡ್ತಾ ಇದ್ದೀವಿ. ಸರ್ಕಾರದ ಕೆಲವು ನಿಯಮಗಳು ಏನಿತ್ತು ಅದು ಅಪ್ಲೈ ಆಗಿ ಈ ಬಾರಿ ಅವರಿಗೆ ಮತದಾನ ಮಾಡಿದ್ರೆ ವಂಚಿತರಾಗಿದ್ದಾರೆ. ಕಾರಣ 5 ವರ್ಷ ಆಡಳಿತ ಮಂಡಳಿಯ ಸಂದರ್ಭದಲ್ಲಿ 2 ಬಾರಿ ಅವರು ವಾರ್ಷಿಕ ಮಹಾಸಭೆ ಅಟೆಂಡ್ ಮಾಡಿರಬೇಕು, ಜೊತೆಗೆ 2 ವರ್ಷಗಳ ಕಾಲ ಮಿನಿಮಮ್ ಟ್ರಾನ್ಸಾಕ್ಷನ್ ಮಾಡಿರಬೇಕು, ಅವೆರಡರಲ್ಲಿ 2 ಮಾಡಿರಬೇಕು. ಯಾವುದಾದ್ರು ಒಂದಿದ್ದು ಒಂದು ಇಲ್ಲ ಅಂದ್ರೂ ಅವ್ರಿಗೆ ಮತ ಮಾಡಲು
ಅರ್ಹ ಇರಲ್ಲ. ಹಾಗಾಗಿ ಒಂದು 7,000 ಜನ ಷೇರುದಾರರು ಈ ಸಲ ಮತದಾನದಿಂದ ವಂಚಿತರಾಗಿದ್ದಾರೆ. ನಮ್ಮ ಬ್ಯಾಂಕಲ್ಲಿ ಹೊಸ ಷೇರು ಸದಸ್ಯ ಕೊಡ್ತಾ ಇಲ್ಲ. ಈಗ ಮುಂದಿನ ಆಡಳಿತ ಮಂಡಳಿ ಬಂದಾದ ಮೇಲೆ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ. ಏನು ದಿನಾಂಕ 20/10/24 ನಮ್ಮ ಕೇರ್ ಬ್ಯಾಂಕಿನ ಆಡಳಿತ ಮಂಡಳಿಯ ಚುನಾವಣೆ 24/29 ಸಾಲಿಗೆ ಚುನಾವಣೆ ನಡೆಯಿತು. ನಿನ್ನೆ ದಿನ ನಮ್ಮ ತಂಡದಿಂದ 12 ಅಭ್ಯರ್ಥಿಗಳು ನಿಂತಿದ್ದು ಅಭೂತಪೂರ್ವವಾಗಿ 12 ಜನನೂ ಆಯ್ಕೆಯಾಗಿದ್ದೀವಿ. ಅದಕ್ಕೆ ನಮ್ಮ ಗೌರವಾನ್ವಿತ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅಧ್ಯಕ್ಷರು ಮತ್ತು ನಮ್ಮ ಸಿದ್ದಪ್ಪ ಅವರು, ನಾವು ಎಲ್ಲ ತಂಡ ಒಟ್ಟುಗೂಡಿ 12 ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊ ಬಂದಿದ್ದೀವಿ. ಅದಕ್ಕೆ ನಮ್ಮ ನಿರ್ದೇಶಕರುಗಳು ಅಭಿನಂದನೆಗಳು ಸಲ್ಲಿಸ್ತೀವಿ. ಪೈಪೋಟಿ ಚುನಾವಣೆ ಅಂದಮೇಲೆ ಎಲ್ಲ ಪೈಪೋಟಿ ಇದ್ದೇ ಇರುತ್ತೆ. ಆದರೂ ಅವ್ರನ್ನೆಲ್ಲ ಹಿಮ್ಮೆಟ್ಟಿ ನಮ್ಮ 12 ಜನಕ್ಕೆ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಮತದಾರರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ನೇಹಿತರುಗಳು ಎಲ್ಲ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲ ಉತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಬ್ಯಾಂಕನ್ನು ನಮ್ಮದು ಕೆಳಗಡೆ ಅಂತಸ್ತಿಗೆ ಶಿಫ್ಟ್ ಮಾಡಬೇಕು ಅಂತ ಆಗಿದೆ. ಅದನ್ನು ಹೊಸ ಆಡಳಿತ ಮಂಡಳಿ ಬಂದ ತಕ್ಷಣ ನಾವೆಲ್ಲ ಸೇರಿ ಅದನ್ನು ಫಸ್ಟು ಇಲ್ಲಿ ಹಿರಿಯ ಸದಸ್ಯರುಗಳು ಜಾಸ್ತಿ ಇದ್ದಾರೆ, ವಯಸ್ಸಾದವರು ಸೀನಿಯರ್ ಸಿಟಿಜನ್ ಇದ್ದಾರೆ, ಅವ್ರಿಗೆ ಅನುಕೂಲ ಆಗೋದಕ್ಕೆ ಕೆಳಗಡೆ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನಮ್ಮ ಆಡಳಿತ ಮಂಡಳಿ ತಯಾರಿಯಾಗಿದೆ. ಸದ್ಯದಲ್ಲೇ ಇನ್ನೊಂದು 2 ತಿಂಗಳಲ್ಲೇ ಎಲ್ಲ ಬ್ಯಾಂಕ್ ಕೆಳಗಡೆ ಶಿಫ್ಟ್ ಮಾಡ್ತೀವಿ. ಎಲ್ರಿಗೂ ಅನುಕೂಲ ಆಗೋದಕ್ಕೆ ಸಹಾಯ ಮಾಡ್ತೀವಿ. ಇನ್ನೊಂದು 10-15 ದಿವಸ ಆಗುತ್ತೆ. ಅದರಲ್ಲಿ ಬಂದ ತಕ್ಷಣ ನಾವೆಲ್ಲನೂ ಫಸ್ಟು ಅಜೆಂಡಾದಲ್ಲಿ ತಂದು ಇದು ಮಾಡ್ತೀವಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.